ವಿಧಾನಸಭೆಯಲ್ಲಿ ವಿರೋಧ ಪಕ್ಷಗಳಿಗೆ ಯಡಿಯೂರಪ್ಪ ಸವಾಲ್ ಹಾಕಿದ್ರು. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಬಿಜೆಪಿ ಅಧಿಕಾರಕ್ಕೆ ಬರುವುದು ಅಷ್ಟೇ ಸತ್ಯ ಅಂತ ಸದನದಲ್ಲಿ ಗುಡುಗಿದ್ರು. ಇನ್ನು ಮುಂದೆ ಚುನಾವಣೆಗೆ ನಿಲ್ಲಲ್ಲ ಅಂತ ಬಿಎಸ್ವೈ ಘೋಷಣೆ ಮಾಡಿದ್ರು. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಹೌದು, ಇಂದು ಎಂದಿನಂತೆಯೇ ಸದನದಲ್ಲಿ ಜಟಾಪಟಿ, ಮಾತಿಗೆ ಮಾತು, ಆದರೆ ಅದರ ಮಧ್ಯೆಯೇ ಭಾವುಕತೆಯ ಘಳಿಗೆಯೊಂದಕ್ಕೆ ರಾಜ್ಯ ವಿಧಾನಸಭೆ ಸಾಕ್ಷಿಯಾಯಿತು. ರಾಜ್ಯ ಬಿಜೆಪಿಯ ಭೀಷ್ಮ ಎಂದೇ ಖ್ಯಾತಿ ಪಡೆದಿರೋ ಬಿಎಸ್ವೈ ಹೇಳಿದ ಮಾತು ಇಡೀ ಸದನವನ್ನ ಮೌನಕ್ಕೆ ಸರಿಸಿತು. ಬಜೆಟ್ ಮೇಲಿನ ಚರ್ಚೆಯ ವೇಳೆ ಬಿಎಸ್ವೈ ಎಂದು ಮಾತನಾಡಿದ್ರು. ವಿರೋಧ ಪಕ್ಷದ ನಾಯಕರಿಗೆ ತರಾಟೆ ಬಿಸಿ ಮುಟ್ಟಿದ್ದ ರಾಜಹುಲಿ ಗರ್ಜನೆ ಮಧ್ಯೆ ಒಂದು ಕ್ಷಣ ಭಾವುಕರಾಗಿ ಗದ್ಗರಿತವಾಗಿ ಬಿಟ್ರು. ಆ ಖಡಕ್ ಮಾತಿನ ಮಧ್ಯೆ ಮೆಲ್ಲನೆ ಧ್ವನಿಯಲ್ಲಿ ಬಿಎಸ್ವೈ ಹೇಳಿದ ಮಾತು ಇಡೀ ಸದನದಲ್ಲಿ ಮೌನದ ವಾತಾವರಣಕ್ಕೆ ಸಾಕ್ಷಿಯಾಯಿತು. ಇದು ನನ್ನ ಕೊನೆಯ ವಿಧಾನಸಭೆಯ ಭಾಷಣ ಅಂತ ಯಡಿಯೂರಪ್ಪ ಹೇಳುವ ಮೂಲಕ ವಿಧಾನಸಭೆಗೆ ವಿದಾಯ ಹೇಳಿದ್ರು. ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ನಾನಂತೂ ಈಗಾಗಲೇ ತಮಗೆ ಗೊತ್ತಿದೆ, ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ. ಆದರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂದರೆ ನರೇಂದ್ರ ಮೋದಿಜಿಯವರು ನನಗೆ ಕೊಟ್ಟಿರುವಂಥ ಗೌರವ, ಸ್ಥಾನಮಾನಗಳು ಇದನ್ನು ಜೀವನದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಹೌದು, ಈಗಾಗಲೇ ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ನಾನು ಘೋಷಣೆ ಮಾಡಿದ್ದೇನೆ. ಅದರಂತೆ ಇದು ನನ್ನ ಕೊನೆಯ ಅಧಿವೇಶನ, ಹಾಗಾಗಿ ಮತ್ತೆ ಸದನಕ್ಕೆ ಬರಲ್ಲ ಅಂತ ಹೇಳಿದರು. ಈ ವೇಳೆ ಬೆರಳಣಿಕೆಯಲ್ಲಿದ್ದ ಬಿಜೆಪಿ ಶಾಸಕರು ಮೌನಕ್ಕೆ ಜಾರಿದರೆ ಇತ್ತ ವಿಪಕ್ಷ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನೀವು ಹಿರಿಯರು, ನಿಮ್ಮ ಅನುಭವ ಸದನಕ್ಕೆ ಅವಶ್ಯಕತೆ ಇದೆ, ಹಾಗಾಗಿ ಮತ್ತೆ ಸ್ಪರ್ಧೆ ಮಾಡಿ ವಿಧಾನಸಭೆಗೆ ಬರುವಂತೆ ಖಾದರ್, ಪ್ರಿಯಾಂಕ್, ಶಿವಲಿಂಗೇಗೌಡ ಒತ್ತಾಯಿಸಿದರು. ಹಾಗಾಗಿ ಬದುಕಿನ ಕೊನೆ ಉಸಿರಿರುವವರೆಗೂ ಬಿಜೆಪಿಯನ್ನು ಕಟ್ಟೋದಕ್ಕೆ, ಬಿಜೆಪಿಯನ್ನು ಅಧಿಕಾರಕ್ಕೆ ತರಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಆ ಬಗ್ಗೆ ಯಾವುದೇ ಸಂಶಯ ಬೇಡ ಅನ್ನೋ ಮಾತನ್ನು ಹೇಳ್ತಾ, ಈ ಒಂದು ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ನಾನು ಎಲ್ಲೂ ಮಧ್ಯದಲ್ಲಿ ಮಾತನಾಡಿರಲಿಲ್ಲ, ಕೊನೆಯದಾಗಿ ನಾನು ಮಾತನಾಡ್ತೇನೆ. ಇನ್ನು ಇದಕ್ಕೂ ಮುನ್ನ ಯಡಿಯೂರಪ್ಪ ಸದನದಲ್ಲಿ ಗುಡುಗಿದ್ರು. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುವುದು ಎಂಬ ಮಾತನ್ನ ಎಲ್ಲರೂ ನೆನೆಯುವಂತೆ ಮಾಡಿದ್ರು. ಈ ಮೂಲಕ ಯಡಿಯೂರಪ್ಪ ಕೊನೆಯ ಭಾಷಣ ವೇಳೆ ಇದನ್ನ ಸಾಬೀತು ಮಾಡಿದ್ರು. ಬಜೆಟ್ ಮೇಲೆ ಚರ್ಚೆ ಆರಂಭಿಸಿದ ಯಡಿಯೂರಪ್ಪ ಸರ್ಕಾರದ ಆರ್ಥಿಕ ಶಿಸ್ತಿಗೆ ಶಹಬಾಸ್ ಅಂದ್ರು. ಹಿಂದೆಂದೂ ಆಗದಷ್ಟು ಅಭಿವೃದ್ಧಿ ಬಿಜೆಪಿ ಸರ್ಕಾರದಲ್ಲಿ ಆಗಿದೆ. ರಾಜಕೀಯವಾಗಿ ಸಿದ್ದರಾಮಯ್ಯನವರು ವಿರೋಧ ಮಾಡಿದ್ರು, ಒಂದಿಷ್ಟು ಯೋಜನೆಗಳಿಗೆ ಅಭಿನಂದನೆ ಸಲ್ಲಿಸಬೇಕಿತ್ತು, ಆದರೆ ಅಧಿಕಾರಕ್ಕೆ ಬಂದೇ ಬಿಟ್ಟೆ ಅನ್ನೋ ಹಾಗೆ ಕಾಂಗ್ರೆಸ್ ವರ್ತನೆ ಮಾಡ್ತಿದೆ. ಅದು ಯಾವುದೇ ಕಾರಣಕ್ಕೆ ಈಡೇರಲ್ಲ. ಅಧಿವೇಶನ ಮುಗಿದ ಬಳಿಕ ರಾಜ್ಯ ಪ್ರವಾಸಕ್ಕೆ ಹೋಗ್ತೇನೆ, ಕಾರ್ಯಕರ್ತರ ಸಂಘಟನೆ ಮಾಡಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರ್ತೇವೆ. ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಬಿಜೆಪಿ ಅಧಿಕಾರಕ್ಕೆ ಬರುವುದು ಅಷ್ಟೇ ಸತ್ಯ ಅಂತ ರಾಜಹುಲಿ ಸದನದಲ್ಲಿ ಘರ್ಜಿಸಿದ್ರು. ನಿಮ್ಗೆ ಗೊತ್ತಿದೆ, ನಾಳೆ ಅಧಿವೇಶನ ಮುಗಿದ ಮೇಲೆ ಮತ್ತೊಮ್ಮೆ ನಾನು ಒಳಗಡೆ ಬರೋ ಪ್ರಶ್ನೆ ಇಲ್ಲ, ಯಾಕೆಂದ್ರೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಇನ್ನು ಅಧಿಕಾರಕ್ಕೆ ಬರುವ ಹುಮ್ಮಸ್ಸಿನಲ್ಲಿ ಗೆಲ್ಲಿಸಿದ ಕ್ಷೇತ್ರವನ್ನು ಸಿದ್ದರಾಮಯ್ಯ ಮರೆತು ಬಿಟ್ಟಿದ್ದಾರೆ. ಬಾದಾಮಿ ಕ್ಷೇತ್ರಕ್ಕೆ ಅವರು ಅಭಿವೃದ್ಧಿ ಮಾಡದೇ ಇರುವುದಕ್ಕೆ ನಿದರ್ಶನ. ಅಲ್ಲಿನ ಜನರೇ ಹೇಳುತ್ತಿದ್ದಾರೆ ಬಾದಾಮಿಯಿಂದ ಸ್ಪರ್ಧೆ ಮಾಡಿ ಅಂತ, ಆದರೆ ಧಿಕ್ಕರಿಸಿ ಪಲಾಯನ ಮಾಡ್ತಾ ಇದ್ದಾರೆ. ಒಬ್ಬ ಸಿಎಂ ಆಗಿದ್ದವರು ಪಲಾಯನ ಮಾಡುವುದು ಸರಿಯಲ್ಲ, ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಿ ಗೆದ್ದು ಬರಲಿ ಅಂತ ಸಲಹೆ ನೀಡಿದರು. ಸನ್ಮಾನ್ಯ ಸಿದ್ದರಾಮಯ್ಯವರು ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಮಾತ್ರ ಸೋಲಾಗಿರ್ಬೋದು, ಅದು ದೇಶದ ಮತ್ತು ರಾಜ್ಯದ ಜನ ಇತಿಹಾಸದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಜನಪರ ಕೊಟ್ಟಂಥ ಕಾರ್ಯಕ್ರಮವನ್ನು ಶಾಶ್ವತವಾಗಿ ನೆನಪಿಡುವಂಥ ಕೆಲಸ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಯಾವುದೇ ಕೆಲಸಗಳಿರಲಿ, ಅದು ಯಾವುದೇ ಪಕ್ಷದ ನಾಯಕರಿರಲಿ, ಬಂದಾಗ ಮಾಡಿದಂಥ ಜನಪರವಾಗಿ ಮಾಡಿದಂಥ ಕಾರ್ಯಕ್ರಮಗಳು, ಯೋಜನೆಗಳು, ಆಡಳಿತ ಮತ್ತು ಬಜೆಟನ್ನು ಶಾಶ್ವತವಾಗಿ ಇತಿಹಾಸದಲ್ಲಿ ಜನ ನೆನಪಿಸಿಕೊಳ್ಳುವಂಥ ಕೆಲಸ ಸಂಬಂಧ ಆಗಿದೆ. ಆದ ಕಾರಣ ಈಗ ಈ ಸಲ ಹೋಗಿ ಚಾಮುಂಡೇಶ್ವರಿ ನಿಂತರೂ ಕೂಡ ಅವ್ರು ಗೆಲ್ತಾರೆ, ಯಾಕೆ ಎಲ್ಲಿ ಕೂಡ ಬಂದವರು ಕಲಿತಾರೆ, ಬಾದಾಮಿಯಲ್ಲಿ ನಿಂತರೂ ಕಲಿತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 224 ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ನಿಂತರೆ ಅತ್ಯಧಿಕ ಬಹುಮತದಿಂದ ಗೆಲ್ತಾರೆ. ಇನ್ನು ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಶಿಫಾರಸು ಜಾರಿ ಮಾಡುವಂತೆ ಯಡಿಯೂರಪ್ಪ ಸದನದಲ್ಲಿ ಒತ್ತಾಯಿಸಿದರು. ಈಗಾಗಲೇ ಸರ್ಕಾರಿ ನೌಕರರು ಹೋರಾಟ ಮಾಡುತ್ತಿದ್ದಾರೆ, ಅದಕ್ಕೆ ಅವಕಾಶ ನೀಡುವುದು ಬೇಡ. ಸಿಎಂ ಬೊಮ್ಮಾಯಿಯವರು ಬಜೆಟ್ ಮೇಲೆ ಉತ್ತರ ನೀಡುವಾಗ 7ನೇ ವೇತನ ಆಯೋಗ ಜಾರಿ ಮಾಡುವ ಬಗ್ಗೆ ಘೋಷಣೆ ಮಾಡಬೇಕು ಅಂತ ಯಡಿಯೂರಪ್ಪ ಒತ್ತಾಯ ಮಾಡಿದರು. ಅದರಿಂದ ಇವತ್ತು ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ,
ಈ ಭಾಗದ ನಮ್ಮ ಶಾಸಕರು ಆತ್ಮವಿಶ್ವಾಸದಿಂದ ಓಡಾಟ ಮಾಡಿ ಭಾಳ ಜನ ಆ ಭಾಗದಲ್ಲಿರುವಂಥವ್ರು ನಮ್ಮ ಜೊತೆಗೆ ಬರೋಕ್ಕೆ ಸಿದ್ಧ ಇದ್ದಾರೆ. ನೀವು ವಿಶ್ವಾಸದ ಇದ್ದರೆ ಅವರೆಲ್ಲರನ್ನು ಜೊತೆಗೆ ತಗೊಂಡು ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ BJP ಅಧಿಕಾರಕ್ಕೆ ತರೋಣ ಅನ್ನೋ ಮಾತು ನೀಡ್ತಾ ಈ ವಿಶೇಷವಾದ ಸಂದರ್ಭದಲ್ಲಿ ನಾನು ಮಾತನಾಡೋಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ರೀತಿ ವಿದಾಯ ಇದು. ನಾನು ಇನ್ನು ಮತ್ತೆ ಸದನದ ಒಳಗಡೆ ಬರೋ ಪ್ರಶ್ನೆ ಇಲ್ಲ. ಇಲ್ಲ, ನಾಡಿದ್ದು ಮಾನ್ಯ ಅಧ್ಯಕ್ಷರೇ, ಅವರ ಯಡಿಯೂರಪ್ಪನವರು ತಿರಿತನ ಸದನಕ್ಕೆ ಬೇಕಾಗಿದೆ. ಇಲ್ಲ, ಅದಕ್ಕೆ ನಾನೇ ಹೇಳ್ತೀನಿ ಮಾಡೋರಂತೆ ಇವತ್ತು ಬೇಡ. ಒಟ್ಟಾರೆ ಇದು BJPಯ ಈಗಿನ ಸರ್ಕಾರದ ಕೊನೆಯ ಅಧಿವೇಶನ. ಅದರ ಜೊತೆಗೆ ಕೆಲವು ಶಾಸಕರಿಗೂ ಇದು ಕೊನೆಯ ಅಧಿವೇಶನ. ಆದರೆ ಮಾಜಿ CM BSY ಮಾಡಿದ ವಿದಾಯ ಭಾಷಣ ಮಾತ್ರ ಇಂದು ಎಲ್ಲರ ಮನ ಕಲುಕಿತ್ತು. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.